ಅದ ವಚನಗೆ ಸರ್ಪ್ರೈಸ್ ಗಿಫ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ನಾನೇ ಆಗ ಕಳಿಸ್ತಾ ಇದ್ದೆ ಅಲ್ಲ ಸೋನಾ ನೀವಿಬ್ರು 6 ವರ್ಷದಿಂದ ಕಾಂಟ್ಯಾಕ್ಟ್ ಅಲ್ಲ ಇಲ್ಲ ಅದು ಅಲ್ಲದೆ ನೀನು ಇದ್ದಿದ್ದು ಯುಎಸ್ ಅಲ್ಲಿ ಅಲ್ಲಿ ಇಟ್ಕೊಂಡು ನಮ್ಮ ವಚನನಿಗೆ ಅಷ್ಟೊಂದು ಸರ್ಪ್ರೈಸ್ ಗಿಫ್ಟ್ ಕಳಿಸೋಕೆ ಹೇಗೆ ಸಾಧ್ಯ ಏನ್ ಆಂಟಿ ನೀವು ಸಿಬಿಐ ಆಫೀಸರ್ ತರ ಕ್ರಾಸ್ ಕ್ವೆಶ್ಚನ್ಸ್ ಮಾಡ್ತಾ ಇದ್ದೀರಾ ಆಂಟಿ ನಾನು ಎಲ್ಲಿದ್ರೆ ಏನ್ ಆಂಟಿ ಆನ್ಲೈನ್ ಗೆ ಹೋಗಿ ಇಂತವರು ನೀವು ಗಿಫ್ಟ್ ಸೆಂಡ್ ಮಾಡಬೇಕು ಅಂತ ಬುಕ್ ಮಾಡಿದ್ರೆ ಅವರೇ ಕೊರಿಯರ್ ಮಾಡ್ಬಿಡ್ತಾರೆ ಹೌದು ಮಾ ಸೋನಾ ಅವರು ಹೇಳ್ತಾರೆ ನಿಜ ಇವತ್ತು ಪ್ರಪಂಚದ ಯಾವುದೇ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಗಿಫ್ಟ್ ಕಳಿಸಬಹುದು ಹಾಗೆ ಸೋನಾ ಅವರು ಯುಎಸ್ ಅಲ್ಲಿ ಇದ್ದುಕೊಂಡು ಇಲ್ಲಿರೋ ವಚನಗೆ ಗಿಫ್ಟ್ ಕಳಿಸಿದ್ದಾರೆ ನಿಮ್ಮಂತ ಫ್ರೆಂಡ್ ಸಿಕ್ಕಿರೋದು ವಚನನ ಅದೃಷ್ಟ ನೀವು ಫಾರಿನ್ ಅಲ್ಲಿ ಇದ್ದುಕೊಂಡು ಇಲ್ಲಿರೋ ವಚನ ನೆನಪು ಮಾಡ್ಕೊಂಡು ಗಿಫ್ಟ್ ಕಳಿಸ್ತಿದಿರಲ್ಲ ಯು ಆರ್ ಗ್ರೇಟ್ ಆದ್ರೆ ನಿಮ್ಮಂತ ಒಳ್ಳೆ ಫ್ರೆಂಡ್ ಇದ್ದಾರೆ ಅಂತ ವಚನ ಇಷ್ಟು ದಿನ ಆದ್ರೂ ನಮಗೆ ಹೇಳೇ ಇರಲಿಲ್ಲ ಇವಳು ಹಾಗೆ ನಿಮಗೆ ಇಷ್ಟ ಆದವರು ಏನಾದ್ರು ದೂರ ಆದ್ರೆ ಅವಳು ಕೋಪ ಬಂದ್ಬಿಡುತ್ತೆ ಅದಕ್ಕೆ ಇಷ್ಟು ವರ್ಷ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇರಲಿಲ್ಲ ಇವಾಗ ನಾನು ಮನೆಗೆ ಬಂದಿದಿನಲ್ಲ ಕೋಪ ಎಲ್ಲ ಸರಿ ಹೋಗಿರುತ್ತೆ ಅಲ್ವಾ ವಚನ ಸೂನ ಯಾಕೆ ಹೀಗೆ ಮನೆಯವರ ಮುಂದೆ ಸುಳ್ಳು ಹೇಳ್ತಿದ್ದಾಳೆ ವಚನ ಏನಾದ್ರೂ ಹೇಳ್ಕೊಟ್ಲಾ ನಾನು ಸೋನಾ ಬಂದಾಗಿಂದ ಅವಳ ಜೊತೆಗೆ ಇದ್ದೀನಿ ಅದ ಯಾವಾಗ ಹೇಳ್ಕೊಟ್ಲು ಏನು ವಚನ ಇಷ್ಟೊತ್ತಲ್ಲಿ ಏನಾಯ್ತೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅದನ್ನ ಬೆಳಗ್ಗೆನೂ ಮಾತಾಡಬಹುದಿತ್ತಲ್ಲ ಇವಾಗ ಬರುವಂತದ್ದು ಏನಿತ್ತು ಅಯ್ಯೋ ಬೆಳಗ್ಗೆ ಮಾತಾಡೋದಕ್ಕೆ ಅಧನ್ಯ ಬಿಡಬೇಕಲ್ಲ ಅದಕ್ಕೆ ಪರ್ಸನಲ್ ಆಗಿ ಮಾತಾಡೋಣ ಅಂತಂದ್ರೆ ಅದಕ್ಕೂ ಚಾನ್ಸ್ ಕೊಡಲ್ಲ ಈ ಕದ್ದು ಮುಚ್ಚಿ ಬರಬೇಕಾಯ್ತು ಕಣೆ ಪರ್ಸನಲ್ ಆಗಿ ಮಾತಾಡೋಂತದ್ದು ಏನೇ ಇದೆ ನಿಮ್ಮ ಮನೆಯಲ್ಲಿ ಏನಾದ್ರೂ ತೊಂದ್ರೆನಾ ಅದೇ ವಿಷಯ ಮಾತಾಡೋದಕ್ಕೆ ಬಂದೆ ಯಾಕೆ ಹಾಗಂತೀಯ ಅವಳು ನಿನ್ನ ತಂಗಿ ಅಲ್ವಾ ಅವಳು ನಿನಗೆ ಏನು ಮಾಡಿದ್ಲು ನಿನಗೆ ಗೊತ್ತಲ್ವನೇ ಕಾಲೇಜ್ ಡೇಸ್ ಅಲ್ಲಿ ಸುಮ್ಮನೆ ತಮಾಷೆಗೆ ಅವಳನ್ನ ಗೋಳೆ ಹೇಳ್ಕೊತಿದ್ದೆ ಕಾಟ ಕೊಡ್ತಿದ್ದೆ ಆದ್ರೆ ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಿದ್ದಾಳೆ ಈ ಮನೆಗೆ ಅವಳೇ ಹಿರಿ ಸೊಸೆ ಆಗಿರೋದ್ರಿಂದ ಅವಳು ಏನೇ ಹೇಳಿದ್ರು ಏನೇ ಮಾಡಿದ್ರು ಅವಳು ಮಾಡಿದ್ದೇ ಸರಿ ಅಂತಾರೆ ನನ್ನ ಮಾತಿಗೆ ಯಾರು ಬೆಲೆನೆ ಕೊಡೋದಿಲ್ಲ ಛೇ ದನ್ಯ ಹೀಗೆ ಮಾಡ್ತಾಳ ಅವಳು ಹೀಗೆ ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಬರೀ ಬಾಯಿ ಮಾತಲ್ಲ ಅಂತಿದ್ರೆ ನನಗೆ ಇಷ್ಟು ಬೇಜಾರು ಆಗ್ತಿರಲಿಲ್ಲ ಆದ್ರೆ ಪರ್ಸನಲ್ ಆಗಿ ಯಾರ್ಯಾರ ಹೆಸರಲ್ಲೂ ಗಿಫ್ಟ್ ಕಳಿಸ್ತಾಳೆ ಮನೆಯವ್ರ ಮುಂದೆ ಯಾರು ಗಿಫ್ಟ್ ಕಳಿಸಿದ್ರು ಅಂತ ಅವಳೇ ಪ್ರಶ್ನೆ ಕೇಳ್ತಾಳೆ ನನಗೆ ಅವಳ ಹೆಸರು ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಇನ್ ಕೇಸ್ ಹೇಳಿದ್ರು